ಸಂಸ್ಕೃತಿ ಚಿತ್ರಕಲಾ ಚಾವಡಿಯವರು ಪ್ರತಿ ವರ್ಷ ಆಯೋಜಿಸುತ್ತಾ ಬರ್ತಾ ಇರತಕ್ಕಂತ ಈ ಕಲಾ ಮೇಳ ಏನಿದೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಿನ ಮೆರುಗನ್ನ ಪಡಿತಾ ಇದೆ ಈ ಸಂಸ್ಥೆಯಲ್ಲಿ ವಾಲಂಟಿಯರ್ಸ್ ಆಗಿ ಪ್ರತಿಯೊಬ್ಬರು ದುಡಿತಾ ಇದ್ದಾರೆ ಅಧ್ಯಕ್ಷರಿಂದ ಹಿಡಿದು ಕಾರ್ಯದರ್ಶಿಯಿಂದ ಹಿಡಿದು ಎಲ್ಲ ಪದಾಧಿಕಾರಿಗಳು ಮತ್ತೆ ಈ ಜಿಲ್ಲೆಯ ಸಮಸ್ತ ಯುವ ಕಲಾವಿದರನ್ನ ಒಗ್ಗೂಡಿಸಿ ದಕ್ಷಿಣ ಕನ್ನಡದಾದ್ಯಂತ ಕಲಾ ಒಂದು ಹಿರಿಮೆಯನ್ನ ಬೀದಿಗೆ ತಂದು ಸಾಮಾನ್ಯ ಜನರ ದೃಷ್ಟಿಗೆ ಬೀಳೋ ಹಾಗೆ ಈ ಒಂದು ಕಲಾ ಮೇಳ ಈ ಕದ್ರಿ ಪಾರ್ಕ್ ನಲ್ಲಿ ನಡೆಯತಾ ಬಂದಿದೆ ನಮಗೆಲ್ಲ ಗೊತ್ತಿರೋ ಹಾಗೆ ಸಾವಿರಾರು ಕಲಾಕೃತಿಗಳು ಈ ಒಂದು ಕಲಾ ಮೇಳದಲ್ಲಿ ಮೇಳೈಸಿವೆ ಇದನ್ನ ನೋಡೋದಿಕ್ಕೆ ಮಂಗಳೂರಿನ ಸಮಸ್ತ ಪ್ರಜೆಗಳು ಜನರು ಹಿಂಡು ಹಿಂಡಾಗಿ ಇವತ್ತು ಮತ್ತು ನಾಳೆ ಬಂದು ನೋಡಲಿಕ್ಕಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ಜೊತೆ ಹೆಸರಾಂತ ಕಲಾ ಪೋಷಕರಾದಂತ ಶ್ರೀ ರಘುನಾಥ್ ಶೇಟ್ ಅವರು ಇದ್ದಾರೆ ಅದೇ ರೀತಿ ಪ್ರೊಫೆಸರ್ ರವಿಶಂಕರ್ ಅವರು ಮಂಗಳೂರು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು ಇದ್ದಾರೆ ಅವರು ಸಹ ಈ ಕಲೆಗಳ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿರತಕ್ಕಂತವರು ವಿಮರ್ಶೆ ಮಾಡುವಂತವರು ಹೀಗಾಗಿ ಅವರು ಈ ಕಲಾ ಮೇಳದಲ್ಲಿ ಬಂದಿದ್ದಾರೆ ಈ ಸಂದರ್ಭದಲ್ಲಿ ರಘುನಾಥ್ ಶೇಟ್ ಅವರನ್ನು ನಾನು ಕೇಳುವ ಒಂದು ಪ್ರಶ್ನೆ ರಘುನಾಥ್ ಶೇಟ್ ಅವರೇ ತಾವು ಯುವ ಕಲಾವಿದರನ್ನು ಯಾವಾಗಲೂ ಪ್ರೋತ್ಸಾಹಿಸುತ್ತಾ ಬಂದಿದ್ದೀರಾ ಚಿತ್ರ ಕಲಾಕೃತಿಗಳನ್ನು ನೀವು ಕೊಂಡುಕೊಳ್ತೀರಾ ಅಷ್ಟೇ ಅಲ್ಲ ನನ್ನಂತವರಿಗೆ ಕೊಂಡುಕೊಳ್ಳುವ ಹಾಗೆ ಪ್ರೇರೇಪಣೆ ಮಾಡಿದ್ದೀರಾ ಈ ಚಿತ್ರಕಲೆಯ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನಿಸುತ್ತೆ ಈ ಮೇಳದ ಬಗ್ಗೆ ಈ ಕುಡ್ಲ ಕಲಾ ಮೇಳಕ್ಕೆ ಒಂದು ಭಾಗವಹಿಸಲಿಕ್ಕೆ ತುಂಬ ಸಂತೋಷವಾಗುತ್ತೆ ಇತ್ತಾನೆ ತಾವು ಹೇಳಿದಾಗೇನೆ ಯಾವುದೇ ಒಂದು ಶಿಕ್ಷಣಕ್ಕೆ ಪಡಿಬೇಕಾದ್ರೂ ನಾವು ಒಂದನೇ ಕ್ಲಾಸಿಂದ ಹಿಡಿದು ಕಡೆಗೆ ಡಿಗ್ರಿ ಕ್ಲಾಸ್ ಆಗಿ ಮತ್ತು ಪಿ ಎಚ್ ಡಿ ಎಲ್ಲ ಮಾಡ್ತಾರೆ ಅದೇ ರೀತಿಯಲ್ಲಿ ಯಾವುದೇ ಒಂದು ಕಲೆ ಅದಕ್ಕೊಂದು ಶುರುವಾತ ಎಂದು ನನಗೆ ಕಂಡದ್ದು ಮಂಗಳೂರಲ್ಲಿ ಒಳ್ಳೆಯ ಕಲಾಕಾರರಿದ್ದಾರೆ ಚಿಕ್ಕ ಚಿಕ್ಕ ಕಲಾ ಶಾಲೆಗಳಿದ್ದು ಆ ಶಾಲೆಯಲ್ಲಿ ಕಲಿತ ಆ ಮಕ್ಕಳೇ ಮುಂದಿನ ದಕ್ಷಿಣ ಕನ್ನಡ ಜಿಲ್ಲೆಯ ದೊಡ್ಡ ಕಲಾಕಾರರಾಗ್ತದೆ ಅಂತ ಹೇಳಿ ನನ್ನ ಭಾವನೆ ಇದೆ ಆ ಕಾರಣದಿಂದ ನನಗೂ ಈ ಶಾಲೆಯ ಮಕ್ಕಳು ಬಿಡಿಸುವ ಚಿತ್ರಕಲೆ ಒಟ್ಟಿಗೆ ಸೇರಿ ನಾನು ಸಹ ಒಂದು ಕಲಿಯುವ ವಿಷಯವೇ ನನ್ನ ಸಾಧಾರಣ 28-30 ವರ್ಷ ಪ್ರಾಯದಿಂದ ಈ ಮಕ್ಕಳೊಟ್ಟಿಗೆ ಶಾಲೆಯ ಮಕ್ಕಳು ಚಿಕ್ಕ ಶಾಲೆ ಇತ್ತು ಅದೇ ರೀತಿ ನಮ್ಮ ಪಿ ಜಿ ಎಮ್ನಂಥ ಒಂದು ಸಂಸ್ಥೆಯಲ್ಲಿ ನಮ್ಮ ಕುಟುಂಬಸ್ಥರು ಅಲ್ಲಿ ಆರ್ಟನ್ನು ಕಲಿತಿದ್ದರು ನನ್ನ ತಂಗಿಯಂದ್ರಲ್ಲಿ ಹೋದಾಗ ಅಲ್ಲಿ ಸಹ ಹೋಗಿ ನೋಡುವಾಗ ಅದು ಹೈಯರ್ ಗ್ರೇಡ್ ಇತ್ತು ಪಿ ಜಿ ಮೊಹಮ್ಮದ್ರಿಂದಿದ್ದರು ಆ ಕಾಲದಲ್ಲಿ ಅವರು ಒಂದು ಎಲ್ರಿಗೂ ಒಂದು ಕಲೆ ಒಂದು ಪ್ರೋತ್ಸಾಹ ಕೊಡುವಂಥ ಒಂದು ಶಾಲೆಯಾಗಿತ್ತು ಅದೇ ರೀತಿಯಲ್ಲಿ ಆಗ ತಾನೆ ಹೇಳಿದಾಗೇ ನಮ್ಮ ಹೆಬ್ಬಾರ್ ಅವರು ಅವ್ರ ಹಿರಿಯವರು ಅದನ್ನು ಅವರ ಹೆಸರನ್ನು ಕೇಳ್ತಿದ್ದೆವು ಅದೇ ಎಲ್ ಕೆ ಶಿವಗುರುವರು ಪೋರ್ಟ್ರೇಟ್ಗಳನ್ನು ಮಾಡುವವರು ಅವರ ಮಗ ನನ್ನ ಕ್ಲಾಸ್ಮೇಟ್ ಆಗಿದ್ದರು ಅದು ಸಹ ನನ್ನ ಒಂದು ಜೀವನದಲ್ಲಿ ಒಂದು ಹಂತದಲ್ಲಿ ಅವರ ಒಂದು ಗೆಳೆತನ ನನಗೆ ಈ ಕಲೆಯನ್ನು ಪ್ರೋತ್ಸಾಹಿಸುವಂತಹ ಒಂದು ವಿಚಾರಧಾರೆ ಬಂತು ಅವರ ಮಗ ರಾಮದಾಸ್ ಯೋಗರು ಈಗ ಅವರ ತಮ್ಮ ಇಲ್ಲಿ ಈ ಕಲಾಮೇಳದ ಕಾರ್ಯಕರ್ತರಲ್ಲಿ ಆ ಸಂಘ ಸಂಸ್ಥೆಯ ಒಂದು ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ ಇಂತಹ ಕಲಾಮೇಳಗಳು ಪ್ರತಿ ವರ್ಷ ಆಗಬೇಕು ಇದು ನಾಲ್ಕನೇ ಸಲದ ಈ ಕಲಾಮೇಳದಲ್ಲಿ ನನಗೆ ತುಂಬ ಸಂತೋಷವಾಗುತ್ತೆ ಯಾಕೆಂದೇಳಿದ್ರೆ ಸುರಿದಲ್ಲೊಂದು 25-30 ಕಲಾ ಶೆಡ್ಗಳಿದ್ದು ಅದರ ನಂತರ 70-75 ಆಯಿತು ಈಗ 100 ಮೇಲೆ ಅದರ ಮೇಲೆ ಇಲ್ಲಿ ಒಟ್ಟಿಗೆ ಸೇರಿದೆ ಎಂದು ಹೇಳುವಾಗ ಅದು ದಿನೇ ದಿನೇ ಅದರ ವೃದ್ಧಿ ಆಗ್ತಾ ಉಂಟು ಎಂದು ಹೇಳೋದನ್ನು ಕೇಳಲು ಸಂತೋಷವಾಗ್ತದೆ ಇಲ್ಲಿಯ ಕಲಾ ಸಂಘಟಕರು ಕಲಾಪ್ರೇಮಿಗಳು ಹಾಗೆ ಕಲಾ ಪೋಷಕರು ಎಲ್ಲರೂ ಸೇರಿ ಇಂಥ ಒಂದು ಕೆಲಸವನ್ನು ಪ್ರತಿ ವರ್ಷ ಆಗುವಿಕೆಯಲ್ಲಿ ಆಗಬೇಕಂತ ಹೇಳಿ ನನ್ನ ಮನಸ್ಸಿನ ಆಳದ ಒಂದು ಇಚ್ಛೆ ಎಂದು ಹೇಳಲು ನಾನು ಬಯಸ್ತೇನೆ ಧನ್ಯವಾದಗಳು ಅದೇ ರೀತಿ ನಮ್ಮ ಜೊತೆ ಇದ್ದಾರೆ ಪ್ರೊಫೆಸರ್ ರವಿಶಂಕರ್ ಅವರು ಸರ್ ಈ ಒಂದು ಮೇಳ ತಾವು ನೋಡುವಾಗ ಎಳೆ ವಯಸ್ಸಿನಿಂದ ಪ್ರಬುದ್ಧ ಕಲಾವಿದರು ಸಹ ಇಲ್ಲಿ ಪ್ರದರ್ಶನದಲ್ಲಿ ತಮ್ಮ ಕಲಾಕೃತಿಗಳನ್ನು ಇಟ್ಟಿದ್ದಾರೆ ಏನೇಳಿ ಕ್ಲಾಸಿಕಲ್ ಆರ್ಟಿಂದ ಹಿಡಿದು ಮಾಡರ್ನ್ ಆರ್ಟ್ ಎಲ್ಲ ಮೇಳೈಸಿದೆ ಇಲ್ಲಿ ಈ ನಮ್ಮ ಜಿಲ್ಲೆಯಲ್ಲಿ ಇದನ್ನೆಲ್ಲ ನೋಡುವಾಗ ಇದಕ್ಕೆ ಮುಂದೆ ಭವಿಷ್ಯ ಹೇಗಿರ್ಬೋದು ಅಂತ ನಿಮ್ಮ ಅನಿಸಿಕೆ
ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋದಾದರೆ ದ ಫ್ಯೂಚರ್ ಇಸ್ ಆಲ್ವೇಸ್ ಬ್ರೈಟ್, ಇದಕ್ಕೆ ಯಾವ ಸಂದೇಹ ಇಲ್ಲ. ಇನ್ಫ್ಯಾಕ್ಟ್ ದಿಸ್ ಕುಟ್ಲ ಕಲಾ ಮೇಳ ಈಸ್ ಅ ಕಮಿಂಗ್ ಆಫ್ ಏಜ್ ಅಂತ ಹೇಳ್ಬೋದು, ಕಮಿಂಗ್ ಆಫ್ ಏಜ್ ಅಂತ. ಯಾಕಂದರೆ ಒಂದು 30 ವರ್ಷದಿಂದ ಏನು ಇಲ್ಲದ ಒಂದು ಪರಿಸ್ಥಿತಿ ಇದ್ದಾಗ ಈಗ ಎಷ್ಟೊಂದು ಸಂಭ್ರಮ ಇದೆ, ಎಷ್ಟೊಂದು ಬೆಳವಣಿಗೆ ಇದೆ, ಎಷ್ಟೊಂದು ಅವೇರ್ನೆಸ್ ಇದೆ ಅಂತ ಭಾಳ ಒಂದು ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಅಂಡ್ ಐ ಡೂ ಬಿಲೀವ್ ದಿಸ್ ಇಸ್ ಅ ಕಮಿಂಗ್ ಆಫ್ ಏಜ್. ಆ್ಯಂಡ್ ಸೆಕೆಂಡ್ಲಿ, ಆರ್ಟ್ ಈಸ್ ಆಲ್ವೇಸ್ ಅ ಮೈನಾರಿಟಿ ಥಿಂಗ್. ಲೆಟ್ಸ್ ನಾಟ್ ಯು ನೋ ಥಿಂಕ್ ದಟ್ ದೇರ್ ಶುಡ್ ಬಿ ಅ ಲಾರ್ಜ್ ನಂಬರ್ ಆಫ್ ಪೀಪಲ್ ಡಿಪ್ರಿಷಿಯೇಟಿಂಗ್ ಆರ್ಟ್. ಮಿಲ್ಟನ್ ಪ್ಯಾರಡೈಸ್ ಫೆಸ್ಟಿವಲ್ ಒಂದು ಒಳ್ಳೆ ವಿಚಾರ ಹೇಳ್ತಾರೆ, ಫಿಟ್ ಆಡಿಯನ್ಸ್ ಮೈಂಡ್ ದೋ ಫ್ಯೂ ಅಂತ. ಫಿಟ್ ಆಡಿಯನ್ಸ್ ನಮ್ಮ ಸಂಸ್ಕೃತದಲ್ಲೂ ಅದೇ ಇದೆ, ಸಹೃದಯ ಅಂತ. ಎಲ್ಲರೂ ಸಹೃದಯರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಇಟ್ಸ್ ಆಲ್ವೇಸ್ ಎ ಕಮ್ಯುನಿಟಿ ಆಫ್ ಆರ್ಟಿಸ್ಟ್. ಬಟ್ ನೀವು ಹೇಳಿದ ಹಾಗೆ ಪ್ರಬುದ್ಧ ಆರ್ಟಿಸ್ಟ್ ಇಂದ ಹಿಡಿದು ಶಾಲಾ ಮಕ್ಕಳವರೆಗೆ ಇಲ್ಲಿ ಒಟ್ಟು ಸೇರುವಂಥದ್ದು, ದಿಸ್ ಇಸ್ ಅ ಕಮ್ಯುನಿಟಿ. ಇಟ್ಸ್ ಅ ವಂಡರ್ಫುಲ್ ಕಮ್ಯುನಿಟಿ ಆಫ್ ಆರ್ಟ್ ಆ್ಯಂಡ್ ಆರ್ಟಿಸ್ಟ್ ಆ್ಯಂಡ್ ದಟ್ಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಆ್ಯಂಡ್ ದಿ ಪಾವಂಟಿ ಚೇರ್ ಇನ್ ಫೈನ್ ಆರ್ಟ್ ಈಸ್ ವೆರಿ ಹ್ಯಾಪಿ ಟು ಅಸೋಸಿಯೇಟ್ ಇಟ್ ಸೆಲ್ಫ್ ವಿತ್ ದಿಸ್ ಪ್ರೋಗ್ರಾಮ್. ಇನ್ಫ್ಯಾಕ್ಟ್ ವಿ ಹ್ಯಾಡ್ ಆರ್ಗನೈಸ್ ಸಮಥಿಂಗ್ ಅಲಾಂಗ್ ವಿತ್ ಶಿವಪ್ರಕಾಶ್ ವೆನ್ ಹಿ ವಾಸ್ ಸೆಕ್ರೆಟರಿ ಆಫ್ ದಿ ಬ್ರಿಟಿಷ್ ಕೌನ್ಸಿಲ್, ಆ್ಯಂಡ್ ವಿ ಹ್ಯಾಡ್ ಅ ವಂಡರ್ಫುಲ್ ಎಕ್ಸಿಬಿಷನ್ ಆಫ್ ಆರ್ಟ್ ಆನ್ ಕ್ಲೈಮೇಟ್ ಚೇಂಜ್ ಆ್ಯಂಡ್ ಎನ್ವೈರನ್ಮೆಂಟ್. And it drew a lot of students, a lot of school children, and that is where we the future lies. To answer your questions, bhavishya irodu shala makkalalli avaru bandre aa ond awareness build up aadaga it's a wonderful future for art. That is my very firm belief. Thank you very much sir. Mangalurina sahrudaya kala rasikaru ee ondu avakashavanna balaskondo bandu illi kalavidare yenu chitra kalegalanna rachisidare avugalanna nodi ತಾವು ಆನಂದ ಪಡುವುದಷ್ಟೇ ಅಲ್ಲ, ಆ ಕಲಾವಿದರನ್ನ ಬೆನ್ನು ತಟ್ಟಿದಾಗ ಅವರಿಗೆ ಹೆಚ್ಚಿನ ಪ್ರೋತ್ಸಾಹ ಸಿಗುತ್ತೆ. ಮುಂದಿನ ವರ್ಷ ಇದಕ್ಕಿಂತಲೂ ಉತ್ತಮ ಕಲಾಕೃತಿಗಳನ್ನು ರಚಿಸಿ ತರಬೇಕು ಅನ್ನುವ ಛಲ ಮೂಡುತ್ತೆ. ಹೀಗಾಗಿ ನಿಮ್ಮ ಪ್ರೋತ್ಸಾಹ ಬಹಳ ಮುಖ್ಯ. ಈ ಒಂದು ಕಲಾ ಪ್ರದರ್ಶನಕ್ಕೆ ತಾವೆಲ್ಲ ಬರಬೇಕು, ಮಕ್ಕಳನ್ನ ಕರೆದುಕೊಂಡು ಬರಬೇಕು. ಕಲೆಯ ಬಗ್ಗೆ ಎಳೆ ಮಕ್ಕಳಲ್ಲಿ ನಾವು ಆಸಕ್ತಿ ಮೂಡಿಸುವುದು ಬಹಳ ಅವಶ್ಯ ಇದೆ. ಈ ನಿಟ್ಟಿನಲ್ಲಿ ಈ ಕುಡ್ಲ ಕಲಾವಳಿ ತುಂಬಾ ಯಶಸ್ಸು ಗಳಿಸುವುದರಲ್ಲಿ ಅನುಮಾನನೇ ಇಲ್ಲ. ತಮಗೆಲ್ಲ ಧನ್ಯವಾದಗಳು.